ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಎಷ್ಟೇ ಕಠಿಣವಾಗಿದ್ದರೂ ಬಗೆಹರಿಸಲಾಗದ ಸಮಸ್ಯೆ ಇದ್ದರೆ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಫೋನ್ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಪರಿಹಾರ ಅನ್ನೋದು ಸಿಗ್ತಾ ಇದೆ. ಇವರ ಹತ್ತಿರ ಈಗಾಗಲೇ ಸಾಕಷ್ಟು ಜನ ಪರಿಹಾರವನ್ನು ಪಡೆದುಕೊಂಡು ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ. ಈಗಲೇ ಕರೆ ಮಾಡಿ. ಫ್ರೆಂಡ್ಸ್, ಇಂದು ಒಂದು ವಿಶೇಷವಾದ ಸೋಮವಾರ ಇದೆ. ಇಂದಿನ ಸೋಮವಾರದಿಂದ ಮುಂದಿನ 25 ವರ್ಷದವರೆಗೆ ಈ 4 ರಾಶಿಗಳಿಗೆ ಶ್ರೀ ಮಂಜುನಾಥನ ಕೃಪೆಯಿಂದ ರಾಜಯೋಗ ಅನ್ನೋದು ಶುರುವಾಗ್ತಾ ಇದೆ. ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಅವರು ಏನೇ ಕೆಲಸ ಕಾರ್ಯ ಮಾಡಿದರೂ ಸಹ ಅದೃಷ್ಟ ನಿಮ್ಮ ಹಿಂದೆನೇ ಬರುತ್ತದೆ. ಹಾಗಾದರೆ ಆ 4 ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ವಿದ್ಯೆ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಗಂಡ ಹೆಂಡತಿ ಜಗಳ, ಈಗ ಏನೇ ಒಂದು ಸಮಸ್ಯೆ ಇರಲಿ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರುಜಿ ನಂಬರಿಗೆ ಕಾಲ್ ಮಾಡಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ವೀಕ್ಷಕರೇ, ಇವರ ಹತ್ತಿರ ಈಗಾಗಲೇ ಸಾಕಷ್ಟು ಜನ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನೆಮ್ಮದಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಈಗಲೇ ಗುರುಜಿ ಹತ್ರ ನೇರವಾಗಿ ಮಾತನಾಡಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಮೊದಲ ರಾಶಿಯಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರು ಜೀವನದಲ್ಲಿ ಇಲ್ಲಿಯ ತನಕ ಅನೇಕ ನೋವುಗಳನ್ನು ಅನುಭವಿಸಿದ್ದಾರೆ. ಆದರೆ ಅವರು ಪಟ್ಟ ನೋವು ಈಗ ದೇವರಿಗೆ ತಿಳಿದಿದ್ದು ಆದಷ್ಟು ಬೇಗ ಅವರ ನೋವುಗಳು ನಿವಾರಣೆಯಾಗಲಿದೆ. ಇನ್ನು ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸುತ್ತಿರುವವರಿಗೆ ಆರೋಗ್ಯವು ಚೇತರಿಸಿಕೊಳ್ಳಲಿದೆ. ಸಂಸಾರದಲ್ಲಿ ತೊಂದರೆ ಇದ್ದರೆ ಅದು ಕೂಡ ನಿವಾರಣೆಯಾಗಲಿದೆ. ಇನ್ನು ದಿನದಲ್ಲಿ ಆದರೂ ಸಹ ಒಮ್ಮೆ ಶ್ರೀ ಮಂಜುನಾಥನ ಕೃಪೆಯನ್ನು ಆರಾಧನೆಯನ್ನು ಮಾಡಿ. ಇನ್ನು ಎರಡನೇ ರಾಶಿಯಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸಿಗಲಿದ್ದು ಈ ರಾಶಿಯವರು ಇವರು ಮಾಡುವ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಇವರದ್ದಾಗಲಿದೆ. ಇನ್ನು ಯಾವುದಾದರೂ ಹೊಸ ವ್ಯಾಪಾರ ಅಥವಾ ವ್ಯವಹಾರವನ್ನು ಆರಂಭ ಮಾಡಬೇಕು ಅಂದುಕೊಂಡಿದ್ದರೆ ಅದನ್ನು ಆರಂಭ ಮಾಡಲು ಇದು ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ರಾಶಿಯಾಗಿ ಧನುರಾಶಿ. ಧನುರಾಶಿಯವರಿಗೆ ಯಾವಾಗಲೂ ಉಪಕಾರವನ್ನು ಮಾಡುತ್ತಿರ್ತಾರೆ ಪರರು. ಇವರಿಗೆ ಪರರು ಯಾವಾಗಲೂ ಉಪಕಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಇವರ ಕಷ್ಟದ ಸಮಯದಲ್ಲಿ ಯಾರೂ ಕೂಡ ಇವರ ಉಪಕಾರಕ್ಕೆ ಬರುವುದಿಲ್ಲ. ಸ್ನೇಹಿತರೆ, ಯಾವುದೇ ಕಷ್ಟ ಬಂದರೂ ನೀವು ಎದುರುವ ಅಗತ್ಯ ಇಲ್ಲ. ಯಾಕೆಂದರೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ನಿಮಗೆ ಬಂದಿರುವ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿದೆ. ಇನ್ನು ಉದ್ಯೋಗ ಸಿಗದೇ ಇರುವವರಿಗೆ ಉದ್ಯೋಗ ಸಿಗುತ್ತೆ. ಇನ್ನು ನಾಲ್ಕನೇ ರಾಶಿಯಾಗಿ ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಹಲವು ದಿನಗಳಿಂದ ಮಾಡುವ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ತಾ ಇರ್ತಾರೆ. ಆದರೆ ಈಗ ಭಯಪಡುವ ಅಗತ್ಯ ಇಲ್ಲ ಫ್ರೆಂಡ್ಸ್. ಹೌದು, ಇವತ್ತಿನಿಂದ ಶ್ರೀ ಮಂಜುನಾಥನ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ಆದ ನಷ್ಟಗಳು ವಾಪಸ್ ಬರ್ತವೆ. ಯಾವುದೇ ಕೆಲಸವನ್ನು ಆರಂಭ ಮಾಡುವ ಮೊದಲು ತಂದೆ ತಾಯಿಯ ಆಶೀರ್ವಾದನ ಪಡೆದು ಆರಂಭಿಸಿ. ದೂರ ಪ್ರಯಾಣದಿಂದ ನಿಮಗೆ ಒಳ್ಳೆಯ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಜೀವನದಲ್ಲಿ ಮೂರನೇ ವ್ಯಕ್ತಿಯಿಂದ ನಿಮಗೆ ಒಳ್ಳೆಯ ಲಾಭ ಸಿಗುತ್ತೆ. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇಲ್ಲದೇ ಇದ್ದರೂ ಜೈ ಶ್ರೀ ಮಂಜುನಾಥ ಎಂದು ಕಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಎಷ್ಟು ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರಿಗೆ ಫೋನ್ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಪರಿಹಾರ ಅನ್ನೋದು ಸಿಗ್ತಾ ಇದೆ ಫ್ರೆಂಡ್ಸ್. ಈಗಲೇ ಗುರುಜಿ ಹತ್ರ ನೇರವಾಗಿ ಮಾತನಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.